ಬಿಜೆಪಿಗೆ ಗುಡ್ ಬೈ ಹೇಳಿದ ಎಂಪಿ ಕುಮಾರಸ್ವಾಮಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಿಡಿದೆದ ಮೂಡಿಗೆರೆ ಶಾಸಕ ಜೆಡಿಎಸ್ ಸೇರ್ಕೊಳ್ಳಕ್ಕೆ ಕುಮಾರಸ್ವಾಮಿ ಲೆಕ್ಕಾಚಾರ ಎಸ್ ವೀಕ್ಷಕ್ರೆ ನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಕೂಡ ಮೂಡಿಗೆರೆಗೆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆಗಿರಲಿಲ್ಲ ಎರಡನೇ ಪಟ್ಟಿ ರಿಲೀಸ್ ಆಗ್ತಿದ್ದಂಗೆ ದೀಪಕ್ ದೊಡ್ಡಯಾಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ವಿಜಯ ಸಂಕಲ್ಪ ಯಾತ್ರೆ ಬಂದಾಗಿಂದ ಕೂಡ ಎಂಪಿ ಕುಮಾರಸ್ವಾಮಿ ವಿರುದ್ಧ ಕ್ಷೇತ್ರದಲ್ಲಿ ಕೆಲ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು ಬಿ ಎಸ್ ಯಡಿಯೂರಪ್ಪನವರ ಕಾರಿಗೆ ಕೂಡ ಅಡ್ಡ ಹಾಕಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದ ಯಡಿಯೂರಪ್ಪನವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದಿದ್ರು ಇದೀಗ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಮಿಸ್ ಆಗಿದೆ ಎಂ ಪಿ ಕುಮಾರಸ್ವಾಮಿ ಕೂಡ ನಾನು ಬಿ ಜೆ ಪಿಯಿಂದ ಎಂ ಎಲ್ ಎ ಆಗಿದ್ದೇನೆ ಬಿಜೆಪಿಯನ್ನು ಗೆಲ್ಸ್ಕೊಟ್ಟಿದ್ದೇನೆ ಹೀಗಾಗಿ ನನಗೆ ಅವಕಾಶ ಮಾಡಿಕೊಡಿ ನಾನು ಗೆದ್ದು ತೋರಿಸ್ತೀನಿ ಅಂದಿದ್ರು ಆದರೆ ವಿವಾದಗಳಿಂದ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಮಿಸ್ ಆಗಿದೆ ಎಂ ಪಿ ಕುಮಾರಸ್ವಾಮಿ ವಿಚಾರದಲ್ಲಿ ಸಿ ಟಿ ರವಿ ಹೈಕಮಾಂಡ್ಗೆ ಸಾಕಷ್ಟು ತಪ್ಪು ಸಂದೇಶಗಳನ್ನ ರವಾನಿಸಿದ್ದಾರೆ ಅಂತ ಸ್ವತಃ ಎಂಪಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಹೀಗಾಗಿ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರುವಂತಹ ಎಂಪಿ ಕುಮಾರಸ್ವಾಮಿ ಇದೀಗ ಜೆಡಿಎಸ್ ಡಿ ಕದವನ್ನು ತಟ್ಟಿದ್ದಾರೆ ಅದು ವೀಕ್ಷಕರ ಮೂಡಿಗೆರೆ ವಿಚಾರಕ್ಕೆ ಬರೋದಾದರೆ ಎಂಪಿ ಕುಮಾರಸ್ವಾಮಿ ವೈಯಕ್ತಿಕವಾಗಿ ತಮ್ಮ ವರ್ಚಸ್ಸನ್ನ ಹೆಚ್ಚಾಗಿ ಹೊಂದಿರುವಂಥವರು ಹೀಗಾಗಿ ಒಂದಷ್ಟು ವಿರೋಧಗಳು ಇದೆ ಅದನ್ನ ಸರಿಪಡಿಸ್ಕೊಳ್ತೀನಿ ಅಂತ ಹೇಳಿದರು ಇಷ್ಟಾದರೂ ಕೂಡ ಎಂ ಪಿ ಕುಮಾರಸ್ವಾಮಿಗೆ ಬಿಜೆಪಿ ಮನೆ ಹಾಕಿಲ್ಲ ಹೀಗಾಗಿ ಎಂಪಿ ಕುಮಾರಸ್ವಾಮಿ ತಾವಾಗಿಯೇ ನಿರ್ಧಾರವನ್ನ ತೆಗೆದುಕೊಂಡು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿ ಇದೀಗ ಜೆಡಿಎಸ್ ನತ್ತ ಮುಖ ಮಾಡ್ತಿದ್ದಾರೆ ಟಿಕೆಟ್ ಪಟ್ಟಿ ಅನೌನ್ಸ್ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ಬಂಡಾಯ ಭುಗಿಲೆದ್ದಿದೆ ಅದಕ್ಕೀಗ ಎಂಪಿ ಕುಮಾರಸ್ವಾಮಿ ಕೂಡ ಜಾಯ್ನ್ ಆಗಿದ್ದು ಬಿಜೆಪಿಯನ್ನ ಬಿಟ್ಟಿದ್ದಾರೆ ಜೆಡಿಎಸ್ ಕಡೆ ಮುಖ ಮಾಡಿದ್ದಾರೆ ವೀಕ್ಷಕರ ನಿಮ್ ಪ್ರಕಾರ ಮೂಡಿಗೆರೆ ಕ್ಷೇತ್ರದ ಶಾಸಕರು ಯಾರಾಗ್ಬೇಕನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅಂತ ತಿಳಿಸಿ ಧನ್ಯವಾದಗಳು